ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅನೇಕ ಸಿದ್ಧಾಂತಗಳು ಏನಾಗಿದ್ದಾವು ಅಂತಂದ್ರೆ, ಕಾವ್ಯ ಹೀಗೆ ಇರಬೇಕು, ಕಾವ್ಯದೊಳಗೆ ಈ ಲಕ್ಷಣಗಳು ಬರಬೇಕು ಎಂಬ ವಿಚಾರಕ್ಕೆ ಹಲವಾರು ಸಿದ್ಧಾಂತಗಳು, ಹಲವಾರು ಸೂತ್ರಗಳು, ವಿಭಿನ್ನ ಬಗೆಯ ಭಿನ್ನ ವಿಭಿನ್ನ ಬಗೆಯ ವ್ಯಾಖ್ಯಾನಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಭರತನಿಂದ ಹಿಡಿದುಕೊಂಡು ಜಗನ್ನಾಥ ಪಂಡಿತನವರೆಗೂ ಸಹ ಎಲ್ಲ ಭಾಷೆಗಳಲ್ಲೂ ಕಾವ್ಯ ಮೀಮಾಂಸಕರು ಒಂದಲ್ಲ ಒಂದು ಸೂತ್ರಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ, ಸಾಹಿತ್ಯದ ಅಡಿಯ ಕಾವ್ಯ ಹೀಗೆ ಇರಬೇಕು ಅಂತಕ್ಕಂತಹ ಸೂತ್ರಗಳನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಕೂಡ ಮಾಡಲ್ಪಟ್ಟಿದ್ದಾರೆ. ಇಂತಹ ಸೂತ್ರ ಅಥವಾ ಸಿದ್ಧಾಂತಗಳ ಅಡಿಯೊಳಗೆ ಏನಾಗ್ತಾ ಇದೆ ಅಂತಂದ್ರೆ, ಇಂದು ನಾವು ಅಧ್ಯಯನ ಮಾಡ್ತಕ್ಕಂತಹ, ನಾವು ಪಾಠವನ್ನು ಅವಲೋಕನ ಮಾಡತಕ್ಕಂತಹ ಒಂದು ಸಿದ್ಧಾಂತ ಯಾವುದು ಅಂತಂದ್ರೆ, ಅದು ರೀತಿ ಮಾರ್ಗ ಸಿದ್ಧಾಂತ. ರೀತಿ ಮಾರ್ಗ ಸಿದ್ಧಾಂತ, ಈ ರೀತಿ ಮಾರ್ಗ ಸಿದ್ಧಾಂತದ ಕುರಿತಾಗಿ ನಮ್ಮ ಭಾರತೀಯ ಕಾವ್ಯ ಮೀಮಾಂಸಕರು ಏನೆಲ್ಲ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರ ಅನ್ನೋದನ್ನ ಮೊದಲು ಏನು ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಮೊದಲು ರೀತಿಗೆ ಇರತಕ್ಕಂತಹ ಬಗೆಗಳು, ರೀತಿಯ ಕುರಿತಾಗಿರ್ತಕ್ಕಂತಹ ಸಿದ್ಧಾಂತ. ಯಾವ ಸಿದ್ಧಾಂತ ಅಂತಂದ್ರೆ ರೀತಿರಾತ್ಮ ಕಾವ್ಯಶ. ಈ ಒಂದು ರೀತಿರಾತ್ಮ ಕಾವ್ಯಶವನ್ನ ಪ್ರಸ್ತುತಪಡಿಸಿದವನು, ಸಿದ್ಧಪಡಿಸಿದಂತಹ ಅಲಂಕಾರಿಕ ಕಾವ್ಯ ಮೀಮಾಂಸಕಾರ ಯಾರು ಅಂತಂದ್ರೆ ವಾಮನ. ವಾಮನ ಆತ ಒಂದು ಸೂತ್ರವನ್ನ ಹೇಳ್ತಾನ, ರೀತಿರಾತ್ಮ ಕಾವ್ಯಶ. ಕಾವ್ಯದ ಆತ್ಮ ಯಾವುದು ಅಂತಂದ್ರೆ ರೀತಿ ಅಂತ ಹೇಳ್ತಾ ಇದ್ದಾನೆ. ಏನು ಹಂಗಂದ್ರ ಆ ವಿಚಾರವನ್ನ ಇಂದಿನ ಅವಧಿಯೊಳಗೆ ಏನ್ ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳೋಣ. ರೀತಿ ಅನ್ನೋದಕ್ಕೆ ನಾವು ಸಾಮಾನ್ಯ ಅರ್ಥದೊಳಗೆ ಆಡು ಭಾಷೆಯೊಳಗೆ ನಮ್ಮ ಸಮುದಾಯ, ನಮ್ಮ ಕುಟುಂಬ, ನಮ್ಮ ನೆರೆಹೊರೆಯವರ ಜೊತೆಗೆ ನಾವು ಮಾತನಾಡುವಂತಹ ಸಂದರ್ಭದೊಳಗೆ ಒಂದು ಮಾತನ್ನ ಬಳಕೆ ಮಾಡ್ತಾ ಇದ್ದೀವಿ, ಅವನ ರೀತಿ ಸರಿ ಇಲ್ಲ, ಆ ವ್ಯಕ್ತಿಯ ರೀತಿ ಸರಿಯಾಗಿ ಇಲ್ಲ, ಆ ವ್ಯಕ್ತಿಯ ರೀತಿಯನ್ನು ನೋಡಿದಾಗ ನನಗೆ ಅಸಹ್ಯ ಅನಿಸುತ್ತದೆ, ಹೀಗೆ ಹಲವಾರು ರೀತಿಯಾದಂತಹ ಮಾತುಗಳನ್ನು ನಾವು ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಭಿಪ್ರಾಯಗಳನ್ನು ನಮ್ಮ ಮನಸ್ಸಿಗೆ ನಾವು ತಿಳಿದುಕೊಡ್ತೇವೆ. ನಮ್ಮ ಜೊತೆ ಇರತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಇಂತಹ ವಿಚಾರಗಳನ್ನು ಹಂಚಿಕೊಡುತ್ತೇವೆ. ಏನು ಆ ರೀತಿ ಅಂತಕ್ಕಂತಹ ಸಾಮಾನ್ಯ ಪದದ ಅರ್ಥ ನಾವು ಏನು ಮಾಡ್ತೀವಿ ಅಂತಂದ್ರೆ ಚಟುವಟಿಕೆ ಅಂತ ಹೇಳ್ತೀವಿ. ರೀತಿಗೆ ಆಡು ಭಾಷೆಯೊಳಗೆ ಚಟುವಟಿಕೆ ಅಂತ ಕರಿತೀವಿ. ಇನ್ನೊಂದು ಅರ್ಥದೊಳಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಚಟುವಟಿಕೆಗಿಂತಲೂ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವರ್ತನೆ ಅಂತ ಹೇಳ್ತೀವಿ. ಚಟುವಟಿಕೆಗಿಂತಲೂ ವರ್ತನೆ ಅಂತಕ್ಕಂತಹ ಪದವನ್ನ ಆಡು ಭಾಷೆಯೊಳಗೆ ಬಳಕೆ ಮಾಡ್ತೀವಿ. ನಿನ್ನ ರೀತಿ, ನಿನ್ನ ನೀತಿ ಸರಿಯಾಗಿತ್ತು ಅಂತಂದ್ರೆ ನೀನು ದೊಡ್ಡವನಾಗ್ತಾ ಇದ್ದೀಯ, ಇಂತಹ ಮಾತುಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ರೀತಿ ನೀತಿ ಎಲ್ಲವೂ ರೈಮಿಂಗ್ ವರ್ಡ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ, ಪ್ರಾಸಬದ್ಧವಾದಂತಹ ಪದಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಏನು ರೀತಿ ನೀತಿ, ಇದು ಏನಾಗ್ತಾ ಇದೆ ಅಂತಂದ್ರೆ ವ್ಯಕ್ತಿಗತವಾಗಿ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಸಾಮಾಜಿಕನಾಗಿದ್ದ ಅಂತಂದ್ರೆ ಸಮಾಜದ ನೀತಿ ನಿಯಮಗಳನ್ನ, ಸಮಾಜದ ಆಗು ಹೋಗುಗಳನ್ನ ಸರಿಯಾಗಿ ಅನುಸರಿಸಿಕೊಂಡು ಸಮುದಾಯದ ಎಲ್ಲ ಜನರ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದ ಅಂತಂದ್ರೆ ಆತ ಒಳ್ಳೆಯ ವರ್ತನೆಯನ್ನ ಹೊಂದಿದಂತಹ ಸಾಮಾಜಿಕ ವ್ಯಕ್ತಿ. ಅಂದ್ರೆ ಏನು, ಆ ವ್ಯಕ್ತಿಯ ವರ್ತನೆ, ಆ ವ್ಯಕ್ತಿಯ ಬಿಹೇವಿಯರ್, ನಡಾವಳಿಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ಉನ್ನತ ಮಟ್ಟದ್ದಾಗಿರ್ತಾವ, ಸಮಾಜ ಪುರಸ್ಕರಿಸಲ್ಪಟ್ಟಂತಹ ವರ್ತನೆಗಳು ಆಗಿರ್ತಾವು. ಇದನ್ನೇ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಾಹಿತ್ಯಿಕ ಭಾಷೆಯೊಳಗೆ ರೀತಿ ಅಂತಕ್ಕಂತಹ ಅಭಿಪ್ರಾಯದೊಳಗ ಹೇಳ್ತಾ ಇದ್ದೀವಿ. ಇದನ್ನ ನಾವು ಸಾಹಿತ್ಯಿಕವಾಗಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬೇಕು, ಸಾಹಿತ್ಯಿಕವಾಗಿ ಬಳಕೆ ಮಾಡಿಕೊಳ್ಬೇಕು ಅಂತಂದ್ರೆ ಇಲ್ಲಿ ನಾವು ಹಲವಾರು ಪದಗಳನ್ನ ಸಮಂಜಸ ದೃಷ್ಟಿಕೋನದಿಂದ ಪದಗಳನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಬಳಕೆ ಮಾಡ್ತಾ ಇದ್ದೀವಿ. ಇದನ್ನೇ ರೀತಿ ಅಂತಕ್ಕಂತಹ ಪದವನ್ನ ನಾವು ಸಾಹಿತ್ಯಿಕವಾಗಿ ಕಾವ್ಯ ಮೀಮಾಂಸೆಯ ದೃಷ್ಟಿಕೋನದೊಳಗೆ ಹೆಂಗ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರ ಈ ರೀತಿ ಅನ್ನೋದು ಏನಾಗ್ತಾ ಇದೆ ಅಂತಂದ್ರ ಬರಹ ಅಂತ ಹೇಳ್ತೀವಿ. ರೀತಿ ಅನ್ನೋದಕ್ಕ ಬರಹ ಅಂತ ಹೇಳ್ತೀವಿ. ಯಾವ ರೀತಿಯಾದಂತಹ ಬರಹ, ಆ ಬರಹ ಉತ್ತಮ ಆಗಿತ್ತು ಅಂತಂದ್ರ
ಒಳ್ಳೆಯದಾಗಿತ್ತು ಅಂತಂದ್ರೆ ಅದಕ್ಕೆ ನಾವು ಬರಹದ ಶೈಲಿ ಅಂತ ಕರೀತೀವಿ. ಅದಕ್ಕೆ ಬರಹದ ಶೈಲಿ ಅಂತ ಕರೀತೀವಿ. ಅದನ್ನೇ ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆಕಾರರು ಏನಂತ ಕರೆದ್ರು ಅಂತಂದ್ರೆ ಸ್ಟೈಲ್ ಅಂತ ಕರೀತಾರೆ, ರೈಟಿಂಗ್ ಸ್ಟೈಲ್ ಅಂತ ಹೇಳ್ತಾ ಇದ್ದಾರೆ. ಬರಹದ ಶೈಲಿ ಅಂತ ಕರೀತಾರೆ. ನಾವು ಬರಹದ ರೀತಿ ಅಂತ ಕರಿತೀವಿ. ಅವರು ಬರಹದ ಶೈಲಿ ಅಂತಂದ್ರೆ ನಾವು ಬರಹದ ರೀತಿ ಅಂತ ಕರಿತೀವಿ. ಏನು ಯಾವ ರೀತಿಯಾಗಿ ಬರಹ ಇರಬೇಕು ಅಂತಂದ್ರೆ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕಾವ್ಯ ಮೀಮಾಂಸೆಕಾರರು ಹೇಳ್ತಾ ಇದ್ದಾರೆ. ಏನು ಬರಹ ಅಂತಂದ್ರೆ ಸಾಹಿತ್ಯ ಬರಹ. ಸಾಹಿತ್ಯ ಬರಹ ಏನಾಗಿರ್ಬೇಕು ಅಂತಂದ್ರೆ ಉತ್ತಮ ಆಗಿರ್ಬೇಕು. ಎಷ್ಟು ತೆರನಾದಂತಹ ಸಾಹಿತ್ಯ ಬರಹಗಳು ಅದನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಅರ್ಥ ಮಾಡಿಕೊಳ್ಳಬೇಕು. ಸಾಹಿತ್ಯ ಬರಹದೊಳಗ ಎರಡು ತೆರನಾಗಿ ನಾವು ಕಾಣ್ತೀವಿ. ಏನು ಅಂತಂದ್ರೆ ಮೇಲ್ಮಟ್ಟದ ಬರಹ ಅಂತ ಕರಿತೀವಿ, ಮೇಲ್ನೋಟದ ಬರಹ ಅಂತ ಹೇಳ್ತೀವಿ. ಮೇಲ್ನೋಟದ ಬರಹ ಅಂತಂದ್ರೆ ಕವಿ ಬಳಕೆ ಮಾಡ್ತಕ್ಕಂತಹ ವರ್ಣಗಳ ರೀತಿ, ಕವಿ ಬಳಕೆ ಮಾಡ್ತಕ್ಕಂತಹ ವರ್ಣಗಳ ರೀತಿ. ಒಂದೊಂದು ಭಾಷೆಯ ಬರಹ ಒಂದೊಂದು ರೀತಿಯಾಗಿ ಇರ್ತಾ ಇರ್ತವೆ. ಅದನ್ನ ಮೇಲ್ನೋಟದ ಬರಹ ಅಂತ ಹೇಳ್ತೀವಿ. ಶಬ್ದ ಬರಹ ಅಂತ ನಾವು ಕರಿತೀವಿ. ಈ ಶಬ್ದ ಬರಹ ಏನಾಗಿರ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಷ್ಟಪಡೋದು ಏನು ಅಂತಂದ್ರೆ ಶುದ್ಧವಾದಂತಹ ಬರಹ, ದುಂಡವಾಗಿರ್ತಕ್ಕಂತಹ ಬರಹ. ಕವಿ ಬಳಕೆ ಮಾಡ್ತಕ್ಕಂತಹ ಬರ ಏನಾಗಿರ್ಬೇಕು ಅಂತಂದ್ರೆ ಸ್ಫುಟವಾಗಿ ಇರಬೇಕು, ರೂಪವಾಗಿ ಇರಬೇಕು. ಅದು ನೋಡಿದ ತಕ್ಷಣವೇ ಆ ಬರಹ ಕಣ್ಣಿಗೆ ಮನಸ್ಸಿಗೆ ನಾಟುವಂತೆ ಇರಬೇಕು. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಈ ಕಾಫಿ ರೈಟಿಂಗ್ ಅಂತ ಬರೆಸ್ತಾ ಇದ್ದೀವಿ, ಶುದ್ಧ ಬರಹ ಅಂತ ಹೇಳ್ತಾ ಇದ್ದೀವಿ. ಅಕ್ಷರ ದುಂಡಾಗಿರಬೇಕು, ಮೈಸೂರು ಮಲ್ಲಿಗೆ ಕನ್ನಡವಾಗಿರಬೇಕು, ಸ್ವಚ್ಛಂದವಾದಂತಹ ಬರಹ ಇರಬೇಕು. ಬರಹದ ಮಧ್ಯೆ ಯಾವುದೇ ರೀತಿಯಾದಂತಹ ಚಿತ್ತಕಾಟು ಇರಬಾರದು. ಚಿತ್ತಕಾಟು ಇರಬಾರದು ಅಂತಂದ್ರೆ ಘಾಟ್ ಹಾಕಿರಬಾರದು. ಆ ರೀತಿಯಾದಂತಹ ಒಂದು ವಿಚಾರಗಳನ್ನ ಮೇಲ್ಮಟ್ಟದ ಬರಹ, ಮೇಲ್ನೋಟದ ಬರಹ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರುವುದು ಎಂತಹ ಬರಹ ರೀತಿ ಅಂತಂದ್ರೆ ಸಾಹಿತ್ಯ ಬರಹದ ಅಂತರಂಗದ ರೀತಿ ಬೇಕಾಗಿದೆ. ಅಂತರಂಗದ ರೀತಿ ಅಂತಂದ್ರೆ ಸಾಹಿತ್ಯವನ್ನ ಕವಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾನೆ, ಸಾಹಿತ್ಯವನ್ನ ಕವಿ ಯಾವ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದಾನ ಅನ್ನುವುದು ಇಲ್ಲಿ ಮುಖ್ಯವಾದಂತಹ ವಿಚಾರ. ಅದಕ್ಕೇನೆ ಇಲ್ಲಿ ವಾಮನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ರೀತಿಯ ಬಗೆಗಳನ್ನ ಹೇಳ್ತಾ ಇದ್ದಾನೆ. ವಾಮನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ರೀತಿಯ ಬಗೆಗಳನ್ನ ಹೇಳ್ತಾ ಇದ್ದಾನೆ. ವಾಮನನೇ ಇದನ್ನ ಪ್ರಥಮವಾಗಿ ಹೇಳಿದನೆ. ವಾಮನಿಂದಲೇ ರೀತಿ ಅಂತಕ್ಕಂತಹ ಪದ ಆರಂಭವಾಯಿತೆ. ಈ ಒಂದು ವಿಚಾರಗಳನ್ನ ಅವಲೋಕನ ಮಾಡಿದಾಗ ಅದು ವಾಮನಿಂದ ಆರಂಭ ಆಗಿಲ್ಲ, ವಾಮನನಿಗಿಂತಲೂ ಪೂರ್ವದಲ್ಲಿ ಇರ್ತಕ್ಕಂತಹ ಕಾವ್ಯ ಮೀಮಾಂಸೆಕಾರರು ಯಾರ್ಯಾರು ಅಂತಂದ್ರೆ ನಮ್ಮ ಕಾವ್ಯ ಮೀಮಾಂಸೆಕಾರ ಕಾವ್ಯ ಮೀಮಾಂಸೆಕಾರದ ಆರಂಭ ಪುರುಷ ಅಂತ ಕರಿತೀವಿ. ಯಾರು ಅಂತಂದ್ರೆ ಭರತ ಏನ್ ಮಾಡಿದ್ದಾನ ಅಂತಂದ್ರೆ ಈ ರೀತಿಗೆ ಪ್ರವೃತ್ತಿ ಅಂತ ಕರೀತಾನ. ಭರತ ಮುನಿ ಏನ್ ಮಾಡಿದ್ದಾನ ಅಂತಂದ್ರೆ ಇದನ್ನ ಪ್ರವೃತ್ತಿ ಅಂತಕ್ಕಂತಹ ಪದದಿಂದ ಏನ್ ಮಾಡಿದ್ದಾನ ಅಂತಂದ್ರೆ ಈ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾನ. ಭರತ ನಂತರ ಬಾಮಹ, ಭರತ ನಂತರ ಬಾಮಹ ಇದಕ್ಕೆ ಮಾರ್ಗ ಅಂತಕ್ಕಂತಹ ಹೆಸರನ್ನ ಸೂಚಿಸಿದ್ದಾನ. ಬಾಮಹ ಏನ್ ಮಾಡಿದ್ದಾನ ಅಂತಂದ್ರೆ ಮಾರ್ಗ ಅಂತಕ್ಕಂತಹ ಹೆಸರನ್ನ ಕೊಟ್ಟಿದ್ದಾನೆ. ಇಲ್ಲಿ ಮಾರ್ಗ ಅಂತಿದೆ, ಅದು ಮುಂದಿನ ಭಾಗದೊಳಗೆ ಬರ್ತಾ ಇದೆ. ಮಾರ್ಗ, ಮಾರ್ಗ ಸಿದ್ಧಾಂತ, ಬಾಮಹ ಏನ್ ಹೇಳಿದ್ದಾನ, ಕುಂತಕ ಏನು ಹೇಳಿದ್ದಾನ ಅದು ಬರ್ತಾ ಇದೆ, ಅವಲೋಕನ ಮಾಡೋಣ. ಇಲ್ಲಿ ಬಾಮಹ ಏನ್ ಮಾಡಿದ್ದಾನ ಅಂತಂದ್ರೆ ಮಾರ್ಗ ಅನ್ನೋದನ್ನ ಹೇಳಿದ್ದಾನ. ಮಾರ್ಗ ಅಂತ ಹೇಳಿ ಇಲ್ಲಿ ವೈದರ್ಭಿ ಗೌಡಿಯ ಅಂತಕ್ಕಂತಹ ಒಂದು ಕಾವ್ಯ ಜಾತಿಗಳನ್ನ ತಿಳಿಸಿದ್ದಾನ. ವೈದರ್ಭಿ ಗೌಡಿಯ ಅಂತಕ್ಕಂತಹ ಕಾವ್ಯ ಜಾತಿಗಳನ್ನ ಹೇಳಿದ್ದಾನ. ಇದನ್ನೇ ವಾಮನ ಯಾವ ರೀತಿಯಾಗಿ ಸ್ಪಷ್ಟಪಡಿಸಿದ್ದಾನೆ ಅನ್ನುವುದೇನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಮುಖ್ಯವಾದಂತಹ ಒಂದು ಸಿದ್ಧಾಂತದ ವಿಚಾರ. ಬಾಮಹ ಹೇಳಿದಂತಹ ವಿಚಾರಗಳನ್ನೇ ವಾಮನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಕೈಗೆತ್ತಿಕೊಂಡು ಅದನ್ನ ಸ್ಪಷ್ಟೀಕರಣ ಕೊಡ್ತಕ್ಕಂತಹ ಕೆಲಸದಲ್ಲಿ ವಾಮನ ಏನ್ ಮಾಡಿದ್ದಾನ ಅಂತಂದ್ರೆ ಯಶಸ್ವಿಯಾಗಿದ್ದಾನ. ಯಾವ ರೀತಿಯಾಗಿ ಅಂತಂದ್ರೆ ಕವಿಯು ರಚನೆ ಮಾಡಿರ್ತಕ್ಕಂತಹ ಕಾವ್ಯಗಳು ಏನಾಗಿರ್ಬೇಕು ಅಂತಂದ್ರೆ ಇಂತಹ ಲಕ್ಷಣಗಳನ್ನ ಒಳಗೊಂಡಿರ್ಬೇಕು, ಇಂತಹ ನಿಯಮಗಳನ್ನ ಒಳಗೊಂಡಿರ್ಬೇಕು. ಅದು ಶುದ್ಧವಾದಂತಹ ಕಾವ್ಯ, ಅದು ಸ್ವಚ್ಛಂದವಾದಂತಹ ಕಾವ್ಯ ಅನ್ನೋದು ವಾಮನ ಬಾಮಹ ಹೇಳ್ತಕ್ಕಂತಹ ವಿಚಾರಗಳು ಏನಾಗ್ತಾ ಇದ್ದಾವು ಅಂತಂದ್ರೆ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ.
ಅದನ್ನ ರೀತಿಯ ಬಗೆಗಳು ಅನ್ನೋದನ್ನ ವಾಮನ ಏನು ಮಾಡ್ತಾ ಇದ್ದಾನ ಅಂತಂದ್ರೆ ಇಲ್ಲಿ ತಿಳಿಸಲ್ಪಡ್ತಾ ಇದ್ದಾನ. ಅದನ್ನ ಒಂದೊಂದಾಗಿ ನಾವು ಏನು ಮಾಡೋಣ ಅಂತಂದ್ರೆ ಅವಲೋಕನ ಮಾಡೋಣ. ಯಾವ ರೀತಿಯಾಗಿ ವೈದರ್ಭಿ ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾನ. ವೈದರ್ಭಿ ರೀತಿ ಅಂತಕ್ಕಂತಹ ಒಂದು ರೀತಿಯ ಬಗೆಯೊಳಗ ತಿಳಿಸಲ್ಪಡ್ತಾ ಇದ್ದಾನ. ಏನಿದು ವೈದರ್ಭ್ಯ ರೀತಿ ಅಂತಂದ್ರೆ ಸಮಗ್ರ ಗುಣ ವೈದರ್ಭಿ ಅನ್ನೋದು ಅದರ ಸೂತ್ರ. ವಾಮನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಹೇಳ್ತಾನ ಸಮಗ್ರ ಗುಣ ವೈದರ್ಭಿ ಅನ್ನೋದನ್ನ ಹೇಳ್ತಾನ. ಈ ಸಮಗ್ರ ಗುಣ ಅನ್ನೋದು ನಮಗ್ ಮೊದಲು ಏನಾಗ್ಬೇಕು ಅಂತಂದ್ರೆ ತಿಳಿಬೇಕು. ಸಮಗ್ರ ಗುಣ ವೈದರ್ಭಿ ಅನ್ನೋದನ್ನ ಹೇಳ್ತಾನ. ಗುಣಗಳು ಎಷ್ಟು ಇದ್ದಾವು ಅಂತಂದ್ರೆ 10 ಗುಣಗಳು. ಕಾವ್ಯ ಮೀಮಾಂಸೆಯೊಳಗ 10 ಗುಣಗಳನ್ನು ಒಳಗೊಂಡಂತಹ ಈ ರೀತಿಗಳು ನಮಗೆ ಏನಾಗ್ತಾ ಇದ್ದಾವು ಅಂತಂದ್ರೆ ಕಾಣ್ತಾ ಇದ್ದಾವು. ಅವುಗಳಲ್ಲಿ ಸಮಗ್ರ ಗುಣ ವೈದರ್ಭಿ ಅನ್ನೋದು ಇಲ್ಲಿ ವಾಮನ ಮತ್ತು ಭಾಮಹ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾರೆ. ಏನೇನು ಸಮಗ್ರ ಗುಣ ವೈದರ್ಭಿ? ಸಕಲ ಗುಣಗಳನ್ನು ಹೊಂದಿರುವಂತದ್ದೇ ವೈದರ್ಭಿ. ಸಕಲ ಗುಣಗಳನ್ನು ಹೊಂದಿರುವಂತದ್ದೇ ವೈದರ್ಭಿ. ಎಂತಹ ಗುಣಗಳು ಅಂತಂದ್ರೆ ಅಲ್ಲಿ ಓಜಸ್ಸು ಇರಬೇಕು, ಪ್ರಸಾದ ಇರಬೇಕು, ಮಾಧುರ್ಯ ಇರಬೇಕು, ಮೊದಲಾದ ಎಲ್ಲ ಗುಣಗಳು ಇದರಲ್ಲಿ ಸಂಗತವಾಗಿರುತ್ತವೆ. 10 ಗುಣಗಳು ಅಂತ ಏನ್ ಹೇಳ್ತಾ ಇದ್ದೀನಲ್ಲ, ಇವುಗಳಲ್ಲಿ ಪ್ರಮುಖವಾಗಿ ಅಲ್ಲಿ ಓಜಸ್ಸು, ಪ್ರಸಾದ, ಮಾಧುರ್ಯ ಈ ಗುಣಗಳು ಏನಾಗಿರ್ಬೇಕು ಅಂತಂದ್ರೆ ಇರಲೇಬೇಕು ಅಂತಕ್ಕಂತಹ ವಿಚಾರವನ್ನ ಭಾಮಹ ಮತ್ತು ವಾಮನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಪ್ರಸ್ತಾಪ ಮಾಡ್ತಾ ಇದ್ದಾನ. ಏನು ಅಂತಂದ್ರೆ ಒಬ್ಬ ಕವಿ ಕಾವ್ಯವನ್ನ ಬರೆಯುವಂತಹ ಸಂದರ್ಭದಲ್ಲಿ ಏನಾಗಿರ್ಬೇಕು ಅಂತಂದ್ರೆ ಈ ಗುಣಗಳು ಇರಬೇಕು. ಓಜಸ್ಸು ಅಂತಂದ್ರೆ ನಾವು ಏನಂತ ಕರಿತೀವಿ ಅಂತಂದ್ರೆ ತೇಜಸ್ಸು ಅಂತ ಕರಿತೀವಿ. ನೋಡಿದ ತಕ್ಷಣವೇ ಅದು ನಮಗೇನಾಗ್ಬೇಕು ಅಂತಂದ್ರೆ ಅಟ್ರಾಕ್ಟ್ ಆಗ್ಬೇಕು, ಆಕರ್ಷಣೆ ಅಂತ ನಾವು ಹೇಳ್ತಾ ಇದ್ದೀವಿ. ಒಬ್ಬ ಕವಿಯ ಬರಹವೇ ಆಗಿರಲಿ, ಪತ್ರಿಕಾ ಪ್ರಕಟಣೆಗಳೇ ಆಗಿರಲಿ, ಪುಸ್ತಕದ ಮುಖಪುಟದ ಶೀರ್ಷಿಕೆಯೇ ಆಗಿರಲಿ, ಅವೆಲ್ಲವನ್ನ ನೋಡಿದಾಗ ನಮಗೇನಾಗ್ತೈತಿ ಅಂತಂದ್ರೆ ನೋಡಿದ ತಕ್ಷಣವೇ ಕೊಂಡುಕೊಳ್ಳಬೇಕು, ನೋಡಿದ ತಕ್ಷಣವೇ ಓದಬೇಕು. ಅದನ್ನೇ ನಾವು ಇಲ್ಲಿ ರೀತಿ ಅಂತ ಕರಿತೀವಿ. ಇಂಗ್ಲಿಷ್ ನೋಡೋದು ಸ್ಟೈಲ್ ಅಂತ ಹೇಳ್ತೀವಿ. ಒಂದು ಪುಸ್ತಕ ಓದುವಂತಹ ಹವ್ಯಾಸಿಗರು ಏನ್ ಮಾಡ್ತಾರ ಅಂತಂದ್ರೆ ಅದು ಕಥೆಯೇ ಆಗಿರಲಿ, ಕಾದಂಬರಿ ಆಗಿರಲಿ, ಕವನ ಸಂಕಲನ ಆಗಿರಲಿ, ಯಾವುದೇ ಆಗಿರಲಿ, ವಿನ್ಯಾಸಕಾರರು ಪುಸ್ತಕವನ್ನ ಪ್ರಕಟಣೆ ಮಾಡುವಂತಹ ವ್ಯಕ್ತಿಗಳು, ಸಾಹಿತಿಗಳು ಏನ್ ಮಾಡ್ತಾರ ಅಂತಂದ್ರೆ ಆ ಪುಸ್ತಕದ ಮುಖಪುಟದ ವಿನ್ಯಾಸ ಏನಾಗಿರ್ತೈತಿ ಅಂತಂದ್ರೆ ಅತ್ಯಂತ ಆಕರ್ಷಣೆ ಆಗಿರ್ತೈತಿ. ನೋಡಿದ ತಕ್ಷಣವೇ ಆ ವಿಚಾರ, ಆ ಒಂದು ಕಥೆಯ ವಿಚಾರ, ಕಾದಂಬರಿಯ ವಿಚಾರ, ಕವನ ಸಂಕಲನದ ವಿಚಾರ ನೋಡಿದ ತಕ್ಷಣವೇ ಓದುಗಾರನ ಮನಸ್ಸನ್ನ ಸೆರೆ ಹಿಡಿಯುವಂತೆ ಇರಬೇಕು. ಅದಕ್ಕೆ ಓಜಸ್ಸು, ಪ್ರಸಾದ, ಮಾಧುರ್ಯ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಏನು ಓಜಸ್ಸು ಅಂತಂದ್ರೆ ಅದರ ಮೇಲೆ ತೇಜೋಮಯವಾಗಬೇಕು, ತೇಜಸ್ಸು ನಮಗೇನಾಗಬೇಕು ಅಂತಂದ್ರೆ ಉಂಟಾಗಬೇಕು, ತಗೊಳಬೇಕು, ಕೊಂಡುಕೊಳ್ಳಬೇಕು, ಖರೀದಿ ಮಾಡಬೇಕು, ಇವತ್ತ ಓದಬೇಕು, ಈ ರೀತಿಯಾದಂತಹ ಮನಸ್ಥಿತಿ. ಅದಕ್ಕೆ ನಾವು ಸ್ಟೈಲ್ ಅಂತ ಕರಿತೀವಿ, ರೀತಿ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕರಿತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂತಂದ್ರೆ ಸಮಗ್ರ ಗುಣ ವೈದರ್ಭಿ. ಬರೆಯುವಂತಹ ಸಾಹಿತಿಯ ಬರವಣಿಗೆ ಏನಾಗಿರ್ಬೇಕು ಅಂತಂದ್ರೆ ಉತ್ತಮ ಆಗಿರಬೇಕು. ಒಳ್ಳೆಯ ಒಳ್ಳೆಯ ಪದಗಳನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಬಳಕೆ ಮಾಡಿಕೊಂಡು ಬರಹ ಏನಾಗಿರ್ಬೇಕು ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಪ್ರತಿ ಸಾಲಿನಲ್ಲೂ ಏನಾಗಬೇಕು ಅಂತಂದ್ರೆ ಆಸಕ್ತಿ ಬರುವಂತೆ ಇರಬೇಕು. ಓದುಗಾರನಿಗೆ ಪ್ರತಿ ಸಾಲು, ಪ್ರತಿ ಚರಣ ಏನಾಗಿರ್ಬೇಕು ಅಂತಂದ್ರೆ ಆಸಕ್ತಿ ಬರುವಂತೆ ಇರಬೇಕು. ಆ ರೀತಿಯಾದಂತಹ ಬರಹ ಏನಾಗಿರ್ಬೇಕು ಅಂತಂದ್ರೆ ಸಾಹಿತ್ಯವನ್ನ ರಚನೆ ಮಾಡ್ತಕ್ಕಂತಹ ಸಾಹಿತಿಯದು ಇರಬೇಕು ಅನ್ನೋದು ಇಲ್ಲಿ ವಾಮನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಈ ರೀತಿರಾತ್ಮ ಕಾವ್ಯಶ್ಯ, ಅದುವೇ ಕಾವ್ಯದ ಆತ್ಮ. ಒಳ್ಳೆಯ ಬರಹ ಇಲ್ಲ ಅಂತಂದ್ರೆ ಯಾವ ಕಾದಂಬರಿ ಓದಿ ಏನ್ ಮಾಡೋದು, ಯಾವ ಕತೆ ಓದಿರಿ ಏನ್ ಮಾಡೋದು, ಆಸಕ್ತಿನೇ ಉಂಟಾಗಂಗಿಲ್ಲ ಅಂತಂದ್ರೆ ಅದು ನಿರಾಸಕ್ತಿ ಉಂಟಾಗುವಂತಹ ಬರಹ ಇರಬಾರದು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನೆ. ಇದಕ್ಕೆ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಅಲ್ಲಿ ಹೆಂಗ್ ಇರಬೇಕು ಅಂತಂದ್ರೆ ಚಿತ್ತಾಕರ್ಷತೆ ಅಂತ ಬಳಸ್ತಾ ಇದ್ದಾನೆ. ಚಿತ್ತಾಕರ್ಷತೆ ಅಂತಕ್ಕಂತಹ ಪದವನ್ನ ಹೇಳ್ತಾ ಇದ್ದಾನೆ. ಚಿತ್ತಾಕರ್ಷತೆ ಅಂತಂದ್ರೆ ಚಿತ್ತ ಅಂತಂದ್ರೆ ಮನಸ್ಸು, ಆಕರ್ಷತೆ ಅಂತಂದ್ರೆ ಸೆಳೆದುಕೊಳ್ಳೋದು. ಅಲ್ಲಿ ಇಟ್ಟೋದನ್ನ ನಾನು ಏನ್ ಹೇಳಿದ್ನೆ ಅಂತಂದ್ರೆ ಒಂದು ಸಾಹಿತ್ಯ ಕೃತಿಯನ್ನ ನಾವು ಕೊಂಡುಕೊಳ್ಬೇಕು ಅಂತಂದ್ರೆ ಅದರ ಹತ್ತಿರ ಹೋಗಬೇಕು ಅಂತಂದ್ರೆ ಏನಾದರೂ ಅದರೊಳಗೆ ಒಂದು ಆಕರ್ಷಣೀಯ ಗುಣ ಇರಬೇಕು. ಮುಖಪುಟ ನೋಡಿ ಖರೀದಿ ಮಾಡ್ತೀವಿ, ಪರಿವಿಡಿ ನೋಡಿ ಖರೀದಿ ಮಾಡ್ತೀವಿ, ಪರಿವಿಡಿಯೊಳಗೆ ಇರತಕ್ಕಂತಹ ಪಠ್ಯ ವಿಷಯಗಳನ್ನ ನಾವು
ಅವಲೋಕನ ಮಾಡಿಕೊಂಡು ಏನು ಮಾಡ್ತೀವಿ ಅಂತಂದ್ರೆ ಒಂದು ಸಾಹಿತ್ಯದ ಕೃತಿಗಳನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಅಲ್ಲಿ ಖರೀದಿ ಮಾಡ್ತಕ್ಕಂತಹ ಕೆಲಸ. ಅದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಚಿತ್ತಾಕರ್ಷತೆ ಅಂತಕ್ಕಂತಹ ಒಂದು ಪದವನ್ನ ಏನ್ ಮಾಡಿದ್ದಾನ ಅಂತಂದ್ರೆ ಬಳಕೆ ಮಾಡ್ತಾ ಇದ್ದಾನ. ಸಮಗ್ರ ಗುಣ ವೈದರ್ಭಿ ಅನ್ನೋದನ್ನ ಸ್ಪಷ್ಟವಾಗಿ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನ. ಸಾಹಿತ್ಯದ ಬರಹ ಇದೇ ರೀತಿಯಾಗಿ ಇರಬೇಕು. ಇನ್ನು ಅದರ ನಂತರ ಗೌಡಿಯ ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾನ. ಗೌಡಿಯ ರೀತಿ ಅಂತಕ್ಕಂತಹದ್ದ ಒಂದು ವಿಚಾರವನ್ನ ಹೇಳ್ತಾನ. ಏನು ಗೌಡಿಯ ರೀತಿ ಅಂತಂದ್ರೆ ಓಜಸ್ ಕಾಂತಿಮತಿ ಗೌಡಿಯ, ಓಜಸ್ ಕಾಂತಿಮತಿ ಗೌಡಿಯ. ಇಲ್ಲಿ ವಿಸರ್ಗಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಸಂಸ್ಕೃತ ಬರಹ ಅಂತಂದ್ರೆ ಅತಿ ಹೆಚ್ಚು ವಿಸರ್ಗ ಪದಗಳು ಬಳಕೆ ಆಗ್ತವೆ. ಕನ್ನಡ ಭಾಷೆ ಬರಹದೊಳಗ ಈ ವಿಸರ್ಗಗಳು ಬಳಕೆ ಆಗಂಗಿಲ್ಲ. ಅದರ ಬದಲಾಗಿ ಏನಾಗ್ತಾ ಇದ್ದಾವು ಅಂತಂದ್ರೆ ಅನುಸ್ವಾರ ಪದಗಳೇ ನಮ್ಮಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದ್ದಾವು, ವಿಸರ್ಗ ಪದಗಳು ಕಡಿಮೆ. ಇದು ಸಂಸ್ಕೃತದ ಸೂತ್ರಗಳು. ಓಜಕ್ಕಾಂತಿಮತಿ ಗೌಡಿಯ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಓಜಕ್ಕಾಂತಿಮತಿ ಗೌಡಿಯ ಅಂದ್ರೆ ಓಜಸ್ಸು ಮತ್ತು ಕಾಂತೀಯ ಗುಣಗಳನ್ನು ಮಾತ್ರ ಒಳಗೊಂಡಿರುವ ಕಾವ್ಯ. ಓಜಸ್ಸು ಈ ಹತ್ತು ಗುಣಗಳು ಅಂತ ಏನ್ ಹೇಳ್ತಾ ಇದ್ದೀನಲ್ಲ, ಅದು ಹತ್ತು ಗುಣಗಳು ಯಾವುವು ಅನ್ನೋದು ಮಾರ್ಗದೊಳಗ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಓಜಕ್ಕಾಂತಿಮತಿ ಅಂತಕ್ಕಂತಹ ವಿಚಾರ, ಓಜಸ್ಸು ಮತ್ತು ಕಾಂತೀಯ ಗುಣಗಳನ್ನ ಒಳಗೊಂಡಿರುವುದೇ ಗೌಡಿಯ ರೀತಿ ಅನ್ನೋದನ್ನ ಹೇಳ್ತಾನ. ಸಮಸ್ತ ಅತ್ಯದ್ಭುತ ಪದಾಮೋಜ ಕಾಂತಿಗುಣ ಅಸ್ಮಿತ ಗೌಡಿಯ ಮಿತಿ ಗಾಯಂತಿ ರೀತಿ ರೀತಿ ವಿಚಕ್ಷಣ. ಇದು ವಾಮನನ ಸೂತ್ರ. ಯಾವ ರೀತಿಯಾಗಿ ಹೇಳ್ತಾ ಇದ್ದಾನ ಅಂತಂದ್ರೆ ಸಮಾಸಗಳಿಂದ ಕೂಡಿದ ಪದ ಆಡಂಬರಗಳ ಮೂಲಕ ಓಜಸ್ಸು ಕಾಂತಿಯ ಗುಣಗಳನ್ನು ಪ್ರದರ್ಶಿಸುವ ರೀತಿ ಅರಿತು ವಿದ್ವಾಂಸರು ಗೌಡಿಯ ಅಂತಕ್ಕಂತಹ ಹೆಸರನ್ನ ಏನ್ ಮಾಡಿದ್ದಾರ ಅಂತಂದ್ರೆ ಕೊಟ್ಟಿದ್ದಾರ. ಓಜಕ್ಕಾಂತಿಮತಿ ಅಂತಂದ್ರೆ ಸಮಾಸಗಳಿಂದ ಆ ಒಂದು ಬರಹ ಇರಬೇಕು. ಸಮಾಸ ಅಂತಂದ್ರೆ ಕೂಡು ನುಡಿ ಪದಗಳು ಅಂತ ಕರಿತೀವಿ. ಈ ಬಹುರ್ವಿ ಸಮಾಸ, ಕರ್ಮಧಾರೆ, ತತ್ಪುರುಷ, ಅದರ ಜೊತೆಗೆ ಇರತಕ್ಕಂತಹ ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ, ದ್ವಿಗು ಸಮಾಸ ಇವೆಲ್ಲವೂ ಕೂಡಿತ್ತು. ಇವೆಲ್ಲಂತಹ ಸಮಾಸ ಪದಗಳಿಂದ ಕೂಡಿತ್ತು. ಅಂತಹ ಪದಗಳು ಇರಬೇಕು, ಕೂಡು ನುಡಿಗಳು ಇರಬೇಕು. ಬರಹದೊಳಗ ಕೂಡು ನುಡಿಗಳು ಇರಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾರ. ಸರ್ವಸಾಧಾರಣವಾಗಿ ನಮ್ಮ ಸಾಹಿತ್ಯದೊಳಗ ಹಳೆಗನ್ನಡ ಮತ್ತು ಮಧ್ಯಗನ್ನಡ ಅಂತ ಕರಿತೀವಿ. ಮಧ್ಯಗನ್ನಡ ಅಂತಂದ್ರೆ ನಡುಗನ್ನಡ. ಈ ಹಳೆಗನ್ನಡ ನಡುಗನ್ನಡದ ಬರಹಗಳನ್ನ ನಾವು ಅವಲೋಕನ ಮಾಡಿದಾಗ ಕೂಡು ನುಡಿ ಪದಗಳೇ ಇರ್ತಾವೆ. ಈ ಸಾಂಗತ್ಯನೇ ತೆಗೆದುಕೊಳ್ಳ್ರಿ, ಕಂದಕಾವ್ಯವನ್ನ ತೆಗೆದುಕೊಳ್ಳ್ರಿ, ಶತಪದಿ ಆಗಿರ್ಲಿ, ತ್ರಿಪದಿ ಆಗಿರ್ಲಿ, ಯಾವುದೇ ರೀತಿಯಾದಂತಹ ಛಂದಸ್ಸಿನ ಪ್ರಕಾರಗಳನ್ನ ತೆಗೆದುಕೊಂಡಾಗ ಅಲ್ಲಿ ಕೂಡು ನುಡಿ ಬರಹಗಳನ್ನ ಕಾಣ್ತೀವಿ. ವಿಶೇಷವಾಗಿ ಚಂಪು ಕಾವ್ಯಗಳು, ಚಂಪು ಕಾವ್ಯದೊಳಗ ಶತಪದಿ ಕಾವ್ಯದೊಳಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಸಮಾಸಗಳಿಂದ ಕೂಡು ನುಡಿ ಪದಗಳು ಇರ್ತಾ ಇದ್ದಾವು, ಸಂಧ್ಯಾಕ್ಷರಗಳಿಂದ ಕೂಡಿದಂತಹ ಪದಗಳೇ ಇರ್ತಾ ಇದ್ದಾವು. ಅದು ಎಂತಹ ಬರಹ ಅಂತಂದ್ರೆ ಇಲ್ಲಿ ವಾಮನ ಹೇಳಿದಂತಹ ಓಜಕ್ಕಾಂತಿಮತಿ ಗೌಡಿಯ ಅಂತಕ್ಕಂತಹದ್ದು. ಇಂತಹ ಬರಹಗಳನ್ನ ನಾವು ಈ ಗೌಡಿಯ ರೀತಿ ಅಂತಕ್ಕಂತಹ ಪದದೊಳಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಣ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಯಾವುದು ಅಂತಂದ್ರೆ ಪಾಂಚಾಲಿ ರೀತಿ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಏನು ಪಾಂಚಾಲ ರೀತಿ ಅಂತಂದ್ರೆ ಮಾಧುರ್ಯ ಸೌಕುಮಾರ್ಯಪ ಪಾಂಚಾಲಿ, ಮಾಧುರ್ಯ ಸೌಕುಮಾರ್ಯಪ ಪಾಂಚಾಲಿ ಅನ್ನೋದು ಸೂತ್ರ. ಏನು ಹಾಗ ಅಂದ್ರೆ ಇದರ ಲಕ್ಷಣ ಮಾಧುರ್ಯ ಮತ್ತು ಸೌಕುಮಾರ್ಯ ಎಂಬ ಗುಣಗಳು ಈ ರೀತಿಯ ಕಾವ್ಯಗಳಲ್ಲಿ ಇರುತ್ತವೆ. ಮಾಧುರ್ಯ ಸೌಕುಮಾರ್ಯ ಎಂಬ ಗುಣಗಳು ಏನಾಗಿರ್ತಾವು ಅಂತಂದ್ರ ಪಾಂಚಾಲ ಬರಹದಲ್ಲಿ ಇರುತ್ತದೆ ಅಂತಕ್ಕಂತಹ ಒಂದು ನಿಯಮವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಕೊಡ್ತಾ ಇದ್ದಾನ. ಅಂದ್ರೆ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಪದಗಳ ಅರ್ಭಟ ಇರೋದಿಲ್ಲ. ಇಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಪದಗಳ ಅರ್ಭಟ ಇರೋದಿಲ್ಲ, ಸರಳವಾದಂತಹ ಬರಹ ಇರ್ತೈತಿ. ಸರಳವಾದಂತಹ ಬರಹವನ್ನ ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಗದ್ಯ ಪ್ರಕಾರದೊಳಗ ಕಾಣ್ತೀವಿ. ಸರಳವಾದಂತಹ ಬರಹ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಗದ್ಯ ಪ್ರಕಾರ. ಗದ್ಯ ಪ್ರಕಾರದೊಳಗೆ ನಾವು ನಿರಗ್ಗಳವಾಗಿ ಓದ್ಕೊಂತ ಹೋಗ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಸಮಾಸ ಪದಗಳು ಇರಂಗಿಲ್ಲ, ಸಂಧಿ ವಿಗ್ರಹ ಪದಗಳು ಇರಂಗಿಲ್ಲ, ಅಲಂಕಾರಿಕ ಪದಗಳು ಇರಂಗಿಲ್ಲ. ಅವೆಲ್ಲವೂ ಎಲ್ಲಿ ಅಂತಂದ್ರೆ ವೈದರ್ಭಿ ಮತ್ತು ಗೌಡಿಯದಲ್ಲಿ.
ಶಬ್ದಾಲಂಕಾರಗಳು ಅರ್ಥಾಲಂಕಾರಗಳಿಂದ ಕೂಡಿದಂತಹ ಕಾವ್ಯಗಳನ್ನು ಬಳಕೆ ಮಾಡಿಕೊಂಡು ಶಬ್ದಾಲಂಕಾರಗಳು ಅಂತಂದ್ರೆ ಸಾಹಸ ಭೀಮ ವಿಜಯ ಆಗಿರ್ಬೋದು, ಪಂಪನ ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಜನ ರಚನೆ ಮಾಡಿದಂತಹ ಯಶೋಧರ ಚರಿತೆ ಆಗಿರ್ಬೋದು, ಹರಿಹರ ರಚನೆ ಮಾಡಿದಂತಹ ಗಿರಿಜಾ ಕಲ್ಯಾಣ ಆಗಿರ್ಬೋದು, ಇವೆಲ್ಲವೂ ಇಲ್ಲಿ ಅಲಂಕಾರಿಕವಾದಂತಹ ಪದಗಳು. ಶಬ್ದಾಲಂಕಾರಗಳು ಅರ್ಥಾಲಂಕಾರಗಳು ಅಂತ ಬರ್ತಾ ಇದ್ದಾವೆ. ನೆಕ್ಸ್ಟ್ ಏನಾಗ್ತಾ ಇದೆ ಅಂತಂದ್ರೆ ಅಲಂಕಾರ ಸಿದ್ಧಾಂತ ಬರ್ತಾ ಇದೆ. ನೋಡೋಣಂತ ಇಲ್ಲಿ ಪಾಂಚಾಲ ರೀತಿ ಏನಾಗ್ತಾ ಇದೆ ಅಂತಂದ್ರೆ ಮಾಧುರ್ಯ ಸೌಕುಮಾರಕ ಪಾಂಚಾಲಿ, ಪದಗಳ ಆಡಂಬರ ಇರೋದಿಲ್ಲ, ಸರಳವಾದಂತಹ ಬರಹ. ಅದನ್ನು ನಾವು ಗದ್ಯ ಸಾಹಿತ್ಯದೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಯಾವ ಗದ್ಯ ಸಾಹಿತ್ಯ ಅಂತಂದ್ರೆ ಉದಾಹರಣೆಗೆ ನಮ್ಮಲ್ಲಿ ಉಪಲಭ್ಯವಾದಂತಹ ಗದ್ಯ ಕೃತಿ ಯಾವುದು ಅಂತಂದ್ರೆ ವಡ್ಡಾರಾಧನೆ, ಶಿವಕೋಟಾಚಾರ್ಯ ರಚನೆ ಮಾಡಿದಂತಹ ವಡ್ಡಾರಾಧನೆ ಕೃತಿಯೊಳಗ ಈ ಪಂಚತಂತ್ರ ಕೃತಿ, ದುರ್ಗಸಿಂಹನ ಪಂಚತಂತ್ರ ಕೃತಿಯೊಳಗ ಈ ಒಂದು ಸರಳವಾದಂತಹ ಬರಹವನ್ನ ಕಾಣ್ತೀವಿ. ಇನ್ನು ಉಳಿದಿದ್ದು ಯಾವುದು ಅಂತಂದ್ರೆ ಚಂಪೂ ಕಾವ್ಯ. ಚಂಪೂ ಕಾವ್ಯ ಏನಾಗ್ತಾ ಇದೆ ಅಂತಂದ್ರೆ ಅದರೊಂದು ಮುಖ್ಯವಾದಂತಹ ಲಕ್ಷಣ ಯಾವುದು ಅಂತಂದ್ರೆ ಗದ್ಯ ಪದ್ಯ ಮಿಶ್ರಿತವಾದದ್ದು, ಗದ್ಯ ಪದ್ಯ ಮಿಶ್ರಿತವಾದದ್ದು. ಪದ್ಯ ಏನಾಗ್ತಾ ಇದಾವ ಅಂತಂದ್ರೆ ಈ ಸಮಾಸಗಳಿಗೆ ಅಲಂಕಾರ ಪದಗಳಿಗೆ ಮೀಸಲಾಗಿತ್ತು. ಗದ್ಯ ಏನಾಗ್ತಾ ಇದೆ ಅಂತಂದ್ರೆ ಈ ಪಾಂಚಾಲ ರೀತಿಗೆ ಏನಾಗ್ತಾ ಇದೆ ಅಂತಂದ್ರೆ ಮೀಸಲಾಗಿರುವ ಇಂತಹ ಪದಗಳು ಏನಾಗಿರ್ತಾವು ಅಂತಂದ್ರೆ ಪಾಂಚಾಲ ರೀತಿಯ ಬರಹ ಅಂತ ಕರಿತಾ ಇದ್ದೀವಿ. ಹೀಗೆ ಕವಿಯು ರಚನೆ ಮಾಡಿದಂತಹ ಕಾವ್ಯದ ಬರಹ ಏನಾಗಿರ್ಬೇಕು ಅಂತಂದ್ರೆ ಈ ಎಲ್ಲ ರೀತಿಯ ಬಗೆಗಳನ್ನ ಒಳಗೊಂಡಿರಬೇಕು. ಅಂದಾಗ ಮಾತ್ರ ಏನಾಗ್ತಾ ಇದೆ ಅಂತಂದ್ರೆ ಅದು ಶ್ರೇಷ್ಠವಾದಂತಹ ಬರಹ ಆಗ್ತಾ ಇದೆ, ಒಳ್ಳೆಯ ಶೈಲಿಯನ್ನ ಒಳಗೊಡ್ತಾ ಇದೆ, ಅದು ಉತ್ತಮವಾದಂತಹ ಕಾವ್ಯವಾಗಿ ಮಹಾಕಾವ್ಯವಾಗಿ ಏನಾಗ್ತಾ ಇದೆ ಅಂತಂದ್ರೆ ಅದು ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂತಹ ವಿಚಾರವನ್ನ ಇಲ್ಲಿ ವಾಮನ ಹಾಗೂ ವಾಮಹನ ವಿಚಾರಧಾರೆಗಳು ಏನಾಗ್ತಾ ಇದಾವು ಅಂತಂದ್ರೆ ರೀತಿಯ ಬಗೆಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಣ್ತಾ ಇದ್ದೀವಿ. ಇದನ್ನೇ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ವಾಮನ ರೀತಿರಾತ್ಮ ಕಾವ್ಯಸ ಅಂದ್ರೆ ಏನು, ಕಾವ್ಯದ ಆತ್ಮವೇ ಯಾವುದು ಅಂತಂದ್ರೆ ರೀತಿ, ರೀತಿಯೇ ಕಾವ್ಯದ ಆತ್ಮ ಅಂತಕ್ಕಂತಹ ಸಿದ್ಧಾಂತವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ತಿಳಿಸಲ್ಪಡ್ತಾ ಇದ್ದಾನ. ವಾಮನನ ಒಂದು ಪರಿಚಯವನ್ನ ನಾವು ಅವಲೋಕನ ಮಾಡಿದಾಗ ವಾಮನನ ಕಾಲಮಾನ ಸಾಮಾನ್ಯ ಶಕ ವರ್ಷ 800, ಇಲ್ಲಿ ಕ್ರಿಸ್ತ ಶಕ ಅಂತ ಬಳಕೆ ಮಾಡಂಗಿಲ್ಲ, ಸಾಮಾನ್ಯ ಶಕ ವರ್ಷ 800 ಅಂತ ಹೇಳ್ತೀವಿ. ಕಾಶ್ಮೀರ ದೇಶದ ಕವಿ, ಕಾಶ್ಮೀರ ದೇಶದ ಕವಿ, ಕಾವ್ಯ ಮೀಮಾಂಸಕಾರ, ಲಕ್ಷಣಕಾರ, ಅಲಂಕಾರ ಅಂತ ಕರೀತಾ ಇದ್ದಾರೆ. ಕಾಶ್ಮೀರ ದೇಶದ ಅರಸ ಯಾರು ಅಂತಂದ್ರ ಜಯಾಪೀಡ, ಜಯಾಪೀಡನ ಆಸ್ಥಾನದಲ್ಲಿದ್ದುಕೊಂಡು ಈ ತತ್ವ ಸಿದ್ಧಾಂತವನ್ನ ಕಾವ್ಯ ಮೀಮಾಂಸೆ ಕೃತಿಗಳನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಕಾವ್ಯಾಲಂಕಾರ ಸೂತ್ರ ವೃತ್ತಿ ಅಂತಕ್ಕಂತಹ ಕೃತಿಯೊಳಗ ಈ ರೀತಿ ಸಿದ್ಧಾಂತದ ವಿಚಾರಗಳನ್ನ, ಮಾರ್ಗ ಸಿದ್ಧಾಂತದ ವಿಚಾರಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಲ್ಲಿ ಏನ್ ಮಾಡೋನು ಅಂತಂದ್ರೆ ಆ ಒಂದು ರೀತಿರಾತ್ಮ ಕಾವ್ಯ ಅಥವಾ ಕಾವ್ಯವೇ ಆತ್ಮ ಯಾವುದು ಅಂತಂದ್ರೆ ರೀತಿ ಅನ್ನೋದನ್ನ ಒಂದೇ ಒಂದು ಸೂತ್ರದೊಳಗೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದಾನೆ. ಏನು ಅಂತಂದ್ರೆ ರೀತಿಯನ್ನ ನಿರ್ಧರಿಸುವಲ್ಲಿ ಕಾವ್ಯದ ಗುಣಗಳ ಪಾತ್ರ ಬಹು ಮಹತ್ವವನ್ನ ಪಡೆದುಕೊಳ್ಳುತ್ತದೆ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾನ. ಕಾವ್ಯದ ಗುಣಗಳು ಅಂತಂದ್ರೆ ಈ 10 ಗುಣಗಳು ಏನಾಗಿರ್ಬೇಕು ಅಂತಂದ್ರೆ ಅಲ್ಲಿ ಬಹುಮುಖ್ಯ ಪಾತ್ರವನ್ನ ಓಜಸ್ಸು, ಪ್ರಸಾದ, ಮಾಧುರ್ಯ, ಕಾಂತೀಯ, ಈ ಎಲ್ಲ ಇಂತಹ 10 ಗುಣಗಳು ಏನಾಗಿರ್ಬೇಕು ಅಂತಂದ್ರೆ ಕಾವ್ಯದೊಳಗ ಅಡಕ ಆಗಿರ್ಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನ. ಈ ಗುಣ ಮತ್ತು ರೀತಿಗಳನ್ನ ಒಳಗೊಂಡಿದ್ದೇ ಏನಾಗ್ತಾ ಇದೆ ಅಂತಂದ್ರೆ ಕಾವ್ಯದ ಆತ್ಮ ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂತಂದ್ರೆ ವಿಷಯ ವಸ್ತುವಿಗೆ ಸರಿಯಾದ ಶಬ್ದಗಳನ್ನ ಜೋಡಿಸಬೇಕು, ಒಂದೇ ಒಂದು ವಾಕ್ಯದೊಳಗೆ ಹೇಳ್ತಾ ಇದ್ದಾನೆ. ವಿಷಯ ವಸ್ತುವಿಗೆ ಸರಿಯಾದ ಶಬ್ದಗಳನ್ನ ಜೋಡಿಸಿ ಅಲಂಕಾರಿಕವಾದಂತಹ ಪದಗಳನ್ನ ಅಲ್ಲಿ ಸೌಂದರ್ಯಗೊಳಿಸಿದರೆ, ವಿಷಯ ವಸ್ತುವಿಗೆ ಸರಿಯಾದ ಶಬ್ದಗಳನ್ನ ಜೋಡಿಸಿ ಅಲಂಕಾರಿಕವಾದಂತಹ ಪದಗಳನ್ನ ಅಲ್ಲಿ ರಚಿಸಿದರೆ ಅದು ಉತ್ತಮವಾದಂತಹ ರೀತಿ, ಅದುವೇ ಕಾವ್ಯದ ಆತ್ಮ ಅಂತ ಹೇಳ್ತೀವಿ. ಸೆಂಟ್ರಲೈಸೇಷನ್ ಅಂತ ಕರಿತೀವಿ, ಕೃತಿಯ ಕೇಂದ್ರ ಭಾಗ ಅಂತ ಕರೀತೀವಿ, ಕೃತಿಯ ಕೇಂದ್ರ ಬಿಂದು ಅಂತ ಹೇಳ್ತೀವಿ. ಏನು ಅಂತಂದ್ರೆ ಇಡೀ ಕೃತಿಯ ನಿಂತಿದ್ದೇ ಆ ಒಂದು ಮಾತಿನ ಮೇಲೆ, ಇಡೀ ಚಲನಚಿತ್ರ ಇರುವುದೇ ನಾಯಕನ ಆ ಒಂದು ಮಾತಿನ ಮೇಲೆ,
ಇಡೀ ಬರಹ ಇರುವುದೇ ಆ ಒಂದು ಕಾದಂಬರಿಯ ಇಂತಹ ಹೇಳಿಕೆಗಳ ಮೇಲೆ ಅನ್ನೋದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೇಳ್ತಾ ಇರ್ತೀವಿ ಕೆಲವೊಂದು ವಿಚಾರಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ಇದು ಸಾಹಿತ್ಯಿಕ ವಿಚಾರ ಆಗಿರಬಹುದು ಇನ್ನ ಚಲನಚಿತ್ರ ಸಾಹಿತ್ಯದ ಮೇಲೆ ನಮ್ಮ ಇವತ್ತಿನ ಜಮಾನದ ಒಲವು ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚಾಗಿ ಇರ್ತಾ ಇದೆ ಅದಕ್ಕೂ ನಾವು ಪ್ರಕಾರವನ್ನು ಕೊಟ್ಟಿದ್ದೀವಿ ಚಲನಚಿತ್ರ ಸಾಹಿತ್ಯ ಪ್ರಕಾರ ಅಂತ ಹೇಳ್ತೀವಿ ಚಿತ್ರ ಸಾಹಿತ್ಯ ಪ್ರಕಾರ ಅಂತ ಹೇಳ್ತಿದ್ದೀವಿ ಕೆಲವೊಂದು ಚಲನಚಿತ್ರಗಳಿಗೆ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಒಂದೊಂದು ಸ್ಲೋಗನ್ ಗಳನ್ನ ಹಾಕಿರ್ತೀವಿ ಟೈಟಲ್ ಗಳನ್ನ ಹಾಕಿರ್ತೀವಿ ಚಿತ್ರದ ಹೆಸರು ಬೇರೆ ಚಿತ್ರದ ಹೆಸರಿನ ಕೆಳಗಡೆ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಒಂದೊಂದು ಸ್ಲೋಗನ್ ಗಳನ್ನ ಹೇಳಿಕೆಗಳನ್ನ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಹಾಕಿರ್ತೀವಿ ಅದು ಹೇಳಿಕೆ ಯಾರದಾಗಿರ್ತೈತಿ ಅಂತಂದ್ರೆ ಆ ಚಿತ್ರಕ್ಕೆ ಸಂಭಾಷಣೆಯನ್ನ ಬರೆದಂತಹ ಸಂಭಾಷಣೆಕಾರ ಅಥವಾ ಆ ಚಿತ್ರಕ್ಕೆ ಗೀತೆಗಳನ್ನ ರಚನೆ ಮಾಡಿದಂತಹ ಗೀತೆ ರಚನೆಕಾರರದ ಹೇಳಿಕೆಗಳು ಆಗಿರ್ತವೆ ಅಂತಹ ಒಂದು ವಿಚಾರಗಳು ಇಡೀ ಚಲನಚಿತ್ರಕ್ಕೆ ಕೇಂದ್ರ ಬಿಂದು ಆಗಿರ್ತವೆ ಸೆಂಟ್ರಲೈಸೇಷನ್ ಅಂತಕ್ಕಂತಹ ಕರೀತಾ ಇದ್ದೀವಿ ಇಲ್ಲಿಯೂ ಸಹ ಏನಾಗ್ತಾ ಇದೆ ಅಂತಂದ್ರೆ ವಾಮನ ಹೇಳ್ತಾ ಇದ್ದಾನೆ ಕವಿಯು ರಚನೆ ಮಾಡಿರುವಂತಹ ಕಾವ್ಯ ಕವಿಯು ರಚನೆ ಮಾಡಿರತಕ್ಕಂತಹ ಸಾಹಿತ್ಯ ಪ್ರಕಾರ ಏನಾಗಿರಬೇಕು ಅಂತಂದ್ರೆ ಅಲಂಕಾರಗಳಿಂದ ಕೂಡಿರಬೇಕು ವಿಷಯ ವಸ್ತುವಿಗೆ ಸರಿಯಾದ ಶಬ್ದಗಳನ್ನ ಆಯ್ಕೆ ಮಾಡಿ ಅಲಂಕಾರಗಳನ್ನ ಬಳಕೆ ಮಾಡಿ ಕಾವ್ಯವನ್ನ ಉತ್ತಮಪಡಿಸಿ ನಿರ್ಜೀವ ಪದಗಳಿಗೆ ಜೀವಾತ್ಮವನ್ನ ತುಂಬುವುದೇ ರೀತಿ ಸಿದ್ಧಾಂತ ಆಗಿದೆ ಒಂದೇ ಒಂದು ವಾಕ್ಯದೊಳಗೆ ಹೇಳ್ತಾ ಇದ್ದಾನೆ ನಿರ್ಜೀವವಾದಂತಹ ಶಬ್ದಗಳಿಗೆ ಜೀವವನ್ನ ತುಂಬಿ ಕಾವ್ಯವನ್ನ ಹೆಣೆಯುವಂತಹ ಕೆಲಸ ಕಾವ್ಯವನ್ನ ರಚಿಸುವಂತಹ ಕೆಲಸ ಸಾಹಿತ್ಯದಿಂದ ಮಾತ್ರ ಆ ಸಾಹಿತ್ಯವನ್ನ ರಚನೆ ಮಾಡುವನು ಯಾರು ಅಂತಂದ್ರೆ ಕವಿ ಆ ಸಾಹಿತ್ಯವನ್ನ ರಚನೆ ಮಾಡುವನು ಯಾರು ಅಂತಂದ್ರೆ ಕವಿ ಅಂತಕ್ಕಂತಹ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಕವಿಯಿಂದ ರಚನೆ ಆದಂತಹ ಸಾಹಿತ್ಯ ಸಹೃದಯಗಾರನ ಮನಸ್ಸಿಗೆ ಪ್ರೇಕ್ಷಕನ ಮನಸ್ಸಿಗೆ ಕೇಳುವಂತಹ ಸೋತೃವರ್ಗದವರಿಗೆ ಏನಾಗಬೇಕು ಅಂತಂದ್ರೆ ಮನಮುಟ್ಟುವಂತೆ ಇದ್ರೆ ಅದು ಶ್ರೇಷ್ಠವಾದಂತಹ ರೀತಿ ಶ್ರೇಷ್ಠವಾದಂತಹ ಬರಹ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬೊಬ್ಬ ಕವಿಯ ಸಾಹಿತ್ಯವನ್ನ ಅವಲೋಕನ ಮಾಡಿದಾಗ ಶ್ರೇಷ್ಠವಾದಂತಹ ಹೇಳಿಕೆಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಕೊಡ ಮಾಡಲ್ಪಟ್ಟಿದ್ದಾರೆ ಒಬ್ಬೊಬ್ಬ ಕವಿಯ ಮಾತುಗಳನ್ನ ಕೇಳಿದಾಗ ಏನಾಗ್ತಾ ಇದೆ ಅಂತಂದ್ರೆ ಎಷ್ಟೊಂದು ಬರಹದ ಪಾಂಡಿತ್ಯ ಇದೆ ಎಷ್ಟೊಂದು ಶಬ್ದದ ಬಂಡವಾಳವನ್ನ ಗಳಿಸಿಕೊಂಡಿದ್ದಾರೆ ಶಬ್ದ ಸಂಗ್ರಹ ಆ ಕವಿಗಳಲ್ಲಿ ಇದೆ ಅನ್ನೋದು ಅವರ ಸಾಹಿತ್ಯವನ್ನ ಓದಿದಾಗ ನಮಗೆ ಏನಾಗ್ತಾ ಇದೆ ಅಂತಂದ್ರೆ ತಿಳಿದು ಬರ್ತಾ ಇದೆ ಬರಹಕ್ಕೆ ಇನ್ನೊಂದೇ ಹೆಸರೇ ರಣ್ಣ ಅಂತ ಕರಿತೀವಿ ಭಾವನೆಗೆ ಇನ್ನೊಂದೇ ಹೆಸರೇ ನಾವು ಬೇಂದ್ರೆ ಕುವೆಂಪು ಅಂತಕ್ಕಂತಹ ಮಾತುಗಳನ್ನ ಹೇಳ್ತೀವಿ ಯಾಕೆ ಹೇಳ್ತೀವಿ ಆ ಕವಿಗಳ ಸಾಹಿತ್ಯದಲ್ಲಿ ಅಂತಹ ಬರಹಗಳನ್ನ ಅಂತಹ ರೀತಿಯನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಣ್ತಾ ಇದ್ದೀವಿ ಉತ್ತಮವಾದಂತಹ ರೀತಿಯಿಂದ ರಚನೆಯಾದಂತಹ ಸಾಹಿತ್ಯ ಕೃತಿಗಳು ಅವು ಎಂದಿಗೂ ಅಜರಾಮರ ಎಂದಿಗೂ ಅಮರ ಯಾವತ್ತಿಗೂ ಜನಪ್ರಿಯ ಅಂತಕ್ಕಂತಹ ಹೇಳಿಕೆಯನ್ನ ಇಲ್ಲಿ ರೀತಿಯೇ ಕಾವ್ಯದ ಆತ್ಮ ಅಂತಕ್ಕಂತಹ ವಿಚಾರವನ್ನ ರೀತಿರಾತ್ಮ ಕಾವ್ಯಶ್ಯ ಅಂತಕ್ಕಂತಹ ಸಿದ್ಧಾಂತವನ್ನ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ವಾಮನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನ ಇದು ಏನಾಗ್ತಾ ಇದೆ ಅಂತಂದ್ರೆ ರೀತಿ ಸಿದ್ಧಾಂತ ಇನ್ನು ಮುಂದಿನ ಭಾಗದೊಳಗೆ ಏನ್ ಮಾಡೋನು ಅಂತಂದ್ರೆ ಮಾರ್ಗ ಸಿದ್ಧಾಂತ ಅಂತ ಬರ್ತಾ ಇದೆ ಆ ಮಾರ್ಗಗಳು ಯಾವುವು ಆ ಮಾರ್ಗಗಳಲ್ಲಿ ಇರ್ತಕ್ಕಂತಹ 10 ಗುಣಗಳು ಯಾವುವು ಆ ಗುಣಗಳನ್ನ ಯಾವ ರೀತಿಯಾಗಿ ಸಾಹಿತ್ಯದೊಳಗೆ ಬಳಕೆ ಮಾಡಿಕೊಳ್ಬೇಕು ಯಾವ ಸಾಹಿತ್ಯ ಕೃತಿಗಳು ನಮ್ಮ ಭಾರತೀಯ ಸಾಹಿತ್ಯದೊಳಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದ್ದಾವು ಅನ್ನೋದನ್ನ ಆ ಮಾರ್ಗ ಸಿದ್ಧಾಂತವನ್ನ ಏನ್ ಮಾಡೋಣ ಅಂತಂದ್ರೆ ಮುಂದಿನ ಉದ್ಯೋಗ ಅವಲೋಕನ ಮಾಡೋಣ ನಮಸ್ಕಾರ.